ದೀಪಶ್ಯಾಮು ಹೇಳ್ತಾನೆ ಯಾರಿಗೆ ಹೇಳ್ತಾನೆ ಘನಶ್ಯಾಮನಿಗೆ ಹಡ್ಡಿ ಅಂದರೆ ಮೂಳೆಗಳನ್ನು ಕೂಡಿಸಿ ಅಸ್ಥಿ ಪಂಜರ ಮಾಡಬೇಡ ಅಂತ ಹೇಳ್ತಾನೆ ಮತ್ತು ಮೇಘಶ್ಯಾಮನಿಗೆ ಹೇಳ್ತಾನೆ ಇದರ ಈ ಪ್ರಾಣಿಯ ಮೇಲೆ ಚರ್ಮವನ್ನು ಹೊದಿಸ್ಬೇಡ ಅಂತ ವಿದ್ಯೆ ಕಲ್ತಿದ್ಯಲ್ಲಪ್ಪ ಅದನ್ನು ಮಾಡಬೇಡ ಅಂತಾನೆ ಆದರೂ ಅವನು ಮಾತು ಕೇಳಲ್ಲ ಘನಶ್ಯಾಮು ಕೇಳಲ್ಲ ಕೇಳ್ದನೇ ಹಡ್ಡಿಗಳನ್ನೆಲ್ಲ ಮೂಳೆಗಳನ್ನೆಲ್ಲ ಸೇರಿಸಿ ಒಂದು ಅಷ್ಟೇ ಪಂಜರ ಮಾಡ್ತಾನೆ ಮೇಘಶ್ಯಾಮಿ ಏನು ಮಾಡ್ತಾನೆ ಚರ್ಮವನ್ನು ಒದಿಸ್ತಾನೆ ಆದರೆ ದೀಪಶ್ಯಾಮ್ ಬಂದ್ಬಿಟ್ಟು ಏನಂತಾನೆ ಇದಕ್ಕೆ ನಾನು ಜೀವವನ್ನು ಕೊಡಬಲ್ಲೆ ಅಂತ ವಿದ್ಯೆಯನ್ನು ಕಲ್ತಿದ್ದೀನಿ ಅಂತಾನೆ ಆಗ ಮೂರು ಜನಕ್ಕೂ ದೀಪಶ್ಯಾಮು ತಡಿತಾನೆ ನೋಡ್ರಪ್ಪ ಈ ಪ್ರಾಣಿ ಕ್ರೂರವಾದಂಥ ಪ್ರಾಣಿ ದಯವಿಟ್ಟು ಈ ಪ್ರಾಣಿಗೆ ನೀನು ಜೀವವನ್ನು ಬರಿಸಬೇಡ ಅಂತಾನೆ ಆದರೆ ಯಾರು ಇವ್ನ ಮಾತು ಕೇಳ್ದಿದ್ದಾಗ ಒಂದು ಮಾತು ಹೇಳ್ತಾಳೆ ಹೇಳ್ತಾನೆ ಏನಂತ ಮೇನೇತು ತುಂಬ ಸಬ್ಕೋ ಬಹುತ್ ನಾನು ನಿಮಗೆ ತುಂಬ ಎಲ್ಲರಿಗೂ ತಡೆದಿದ್ದೀನಿ ಆದರೆ ಹಬ್ ಎದಿ ತುಮ್ ಮೇರಿ ಮಾತ್ ನಹಿ ಮಾನ್ನ ಚಾತೆ ಹೋಯ್ತೋ ಆದರೆ ನಾನು ನಿಮ್ಮನ್ನು ಎಲ್ಲರನ್ನೂ ತಡೆದಿದ್ದೀನಿ ಆದರೂ ನನ್ನ ಮಾತನ್ನು ಯಾರೂ ಕೇಳ್ತಾ ಇಲ್ಲ ನೀವು ಆದರೆ ನಾನು ನಾನೇನು ಮಾಡಬೇಕಪ್ಪ ಅಂದರೆ ಒಂದು ಒಂದು ವಿಷಯ ಕೇಳಿ ಮುಜೆ ಪೇಟಿಕೆ ಊಪರ್ ಚಟ್ ಜಾನೇದು ನನ್ನನ್ನು ಮರವನ್ನು ಹತ್ತಲು ಬಿಡಿ ನಂತರ ನೀವು ಕಲಿತು ಬಂದಂಥ ವಿದ್ಯೆಗಳನ್ನು ಪ್ರದರ್ಶನ ಮಾಡಿ ಅಂತ ಹೇಳ್ತಾನೆ ಆಗ ಎಲ್ಲರೂ ಆಯಿತು ನೀನು ಮರದ ಮೇಲೆ ಕೂತ್ಕೋ ಆದರೆ ನಾವು ಮಾತ್ರ ಇದಕ್ಕೆ ಜೀವ ಬರುಸ್ತೀವಿ ಅಲ್ವೇನೋ ಅಂತ ಮೂರು ಜನ ಮಾತಾಡ್ಕೊಳ್ತಾರೆ ಆಗ ಆಗ ಪೇಡ್ಪರ್ ಚಡ್ಕರ್ ಬೈಟ್ ಗಯಾ ರಾಧೇಶ್ಯಾಮ್ ಪೇಡ್ಪರ್ ಪರ್ ಚಡ್ಕರ್ ಬೈಟ್ ಗಯಾ ತಕ್ಷಣ ರಾಧೇಶ್ಯಾಮನು ಆ ಮರದ ಮೇಲೆ ಹತ್ತಿ ಕುತ್ಕೊಂಡಿದ್ದಾನೆ ನೋಡಿ ಮಕ್ಕಳ ಕೂತಿದ್ದಾನೆ ತುಮಾರಿ ಬಾಯಿ ನೇ ಅಪ್ನಿ ವಿದ್ಯಾಸೆ ಮಂತ್ರ ಪಡ್ಕರ್ ತೀಸ್ರೇ ಬಾಯಿನೇ ಸರಿ तीसरे तीसरे ತೀಸ್ರೆ ತೀಸ್ರೆ ಬಾಯಿನೇ ಅಪ್ನಿ से ಮಂತ್ರ ಪಡ್ಕರ್ शेर में ಜಾನ್ फूंक ದಿಯಾ ಅವನು ಕಲಿತಂತಹ ವಿದ್ಯೆಯಿಂದ ಒಂದು ಮಂತ್ರವನ್ನು ಹೇಳ್ತಾನೆ ಮಂತ್ರವನ್ನು ಹೇಳಿದ ತಕ್ಷಣ ಸಿಂಹಕ್ಕೆ ಏನು ಬರುತ್ತೆ ಜೀವ ಬರುತ್ತೆ ಶೇರ್ ಜಿಂದ ಹೋಕರ್ ತೀನೋ ಬಾಯಿ ಅಂಕೋ ಕಾಗಯ್ಯ ಆ ಶೇರಿಗೆ ಜೀವ ಬಂದ್ಬಿಟ್ಟು ಮೂರು ಜನ ಅಣ್ಣ ತಮ್ಮಂದಿರನ ಖಾಗಯ್ಯ ಖಾಗಯ್ಯ ಅಂದರೆ ತಿಂದಾಕ್ಬಿಡತ್ತೆ ಪೇಡ್ ಪರ್ ಬೈಟೇ ಹೂವೆ ರಾಧೇಶ್ಯಾಮ್ ಅಪ್ನೆ ಬಾಯಿ ಅಂಕೆಯಲ್ಲಿಯೇ ಬಹುತ ದುಃಖಿ ಹುಯಿ ಮರದ ಮೇಲೆ ಕುಳಿತಂತಹ ರಾಧೇಶ್ಯಾಮನು ತನ್ನ ಅಣ್ಣ ತಮ್ಮಂದಿರೆಲ್ಲ ತನ್ನ ಅನ್ನ ತಮ್ಮಂದಿಯರ ಜೊತೆ ಸಹೋದರರನ್ನೆಲ್ಲ ಈ ಪ್ರಾಣಿ ತಿಂದಾಕುತ್ತಲ್ವ ಅದನ್ನು ನೋಡಿ ಭಾರಿ ಅವನಿಗೆ ದುಃಖ ಆಗುತ್ತೆ ಅಪ್ನೆ ವಿದ್ಯಾಕ ಪ್ರದರ್ಶನ್ ಗಲತ್ ಜಗಹ ಪರ್ ರಾಧೆ ರಾಧೇಶ್ಯಾಮ್ ಕೆ ಬಾಯಿಯವಂಕೋ ಅಪ್ನೆ ಜಾನ್ ದೇನಾ ಪಡಿ ತಮ್ಮ ವಿದ್ಯೆಯನ್ನು ತಾವು ಕಲಿತಂಥ ವಿದ್ಯೆಯನ್ನು ಗಲತ್ ಅಂದರೆ ವಿದ್ಯಾಕ ಪ್ರದರ್ಶನ್ ಗಲತ್ ಜಗಹ ಇದು ತಪ್ಪು ಜಾಗ ಅಲ್ವಾ ಕೆಟ್ಟ ಜಾಗ ಅಲ್ವಾ ಕಾಡಿನಲ್ಲಿ ಯಾರಾದರೂ ಆ ಥರ ಮಾಡಿದ್ರೆ ಏನಾದರೂ ಆದರೆ ಯಾರಾದರೂ ರಕ್ಷಣೆಗೆ ಬರ್ತಾರಾ ಇಲ್ಲ ತಾನೆ ಅಲ್ವಾ ಕರ್ನೆ ಸೇ ರಾಧೇಶ್ಯಾಮ್ಕೋ ಬಾಯಿಯವಂಕೋ ಅಪ್ನೇ ಜಾನ್ ಪಡ ಅಂದರೆ ತಪ್ಪು ಸ್ಥಳದಲ್ಲಿ ಅಂದರೆ ಬೇಡವಾದಂಥ ಸ್ಥಳದಲ್ಲಿ ತಮ್ಮ ವಿದ್ಯೆಗಳನ್ನು ಪ್ರದರ್ಶನ ಮಾಡಿದ್ರಿಂದ ರಾಧೇಶ್ಯಾಮನ ಅಣ್ಣ ತಮ್ಮಂದಿರೆಲ್ಲ ತಮ್ಮ ಜೀವವನ್ನು ಜಾನ್ ಪಡಿ ಜೀವವನ್ನು ಕಳೆದುಕೊಳ್ಬೇಕಾಯಿತು ಅಂದರೆ ಈ ಪಾಠದ ನೀತಿ ಏನಪ್ಪ ಅಂದರೆ ಕರೋ ಅಧ್ಯಯನ್ ಕುಚ್ ಕಾಮ್ ಕ ನ ಹೋತಾಹೇ ಕೋರ್ ಅಧ್ಯಯನ್ ಕುಚ್ ಕಾಮ್ ಕ ನಿ ಹೋತಾಹೆ ಕೆಟ್ಟ ಅಧ್ಯಯನ ಅಂದರೆ ಕೆಟ್ಟ ವಿದ್ಯೆ ಯಾವ ಕೆಲಸಕ್ಕೂ ಬರುವುದಿಲ್ಲ ಈ ಪಾಠದ ನೀತಿ ಅರ್ಥ ಆಯ್ತ ಮಕ್ಕಳ ಕೆಟ್ಟ ವಿದ್ಯೆ ಅಂದರೆ ನಾವು ಒಳ್ಳೆಯ ವಿದ್ಯೆಯನ್ನು ಕಲಿತರೆ ಮಾತ್ರ ನಮಗೆ ಒಳ್ಳೆ ಜೀವನವನ್ನು ಒಳ್ಳೆ ಕೆಲಸಕ್ಕೆ ಬರುತ್ತೆ ಒಳ್ಳೆಯ ಜೀವನವನ್ನು ನಿರೂಪಿಸ್ಕೋಬೋದು ಕೆಟ್ಟ ವಿದ್ಯೆಯನ್ನು ಕಲ್ತರೆ ನಮಗೆ ಯಾವ ಕೆಲಸಕ್ಕೆ ಅದು ಬರಲ್ಲ ನೋಡಿ ಇವು ಒಬ್ಬ ಮೂಳೆಗಳನ್ನು ಕೂಡಿಸೋದು ಇನ್ನೊಬ್ಬ ಚರ್ಮವನ್ನು ಕೂಡಿಸೋದು ಇನ್ನೊಬ್ಬ ಜೀವವನ್ನು ಬರಿಸೋದು ವಿದ್ಯೆಯನ್ನು ಕಲ್ತ್ಕೊಂಡ್ಬಂದರು ಆದರೆ ಇವರು ಮೂರು ಜನಕ್ಕೆ ಏನಾಯಿತು ತಮ್ಮ ಜೀವವನ್ನೇ ತ್ಯಾಗ ಮಾಡೋ ಪ್ರಾಣವನ್ನೇ ಬಿಡುವಂತಹ ಸಂದರ್ಭ ಬಂತಲ್ವಾ ಅದಕ್ಕೆ ನಾವು ಯಾವಾಗಲೂ ಒಳ್ಳೆಯ ವಿದ್ಯೆಯನ್ನೇ ಕಲಿಬೇಕು ಆವಾಗ ನಾವು ಒಳ್ಳೆಯವರಾಗಿರ್ತೀವಿ ಅರ್ಥ ಆಯ್ತಾ ಮಕ್ಕಳ ಓಕೆ ಇಲ್ಲಿಗೆ ಈ ಲೆಸನ್ನ ಕಂಪ್ಲೀಟ್ ಆಯಿತು ಮಕ್ಕಳ ನೆಕ್ಸ್ಟ್ ಇದರಲ್ಲಿ ಏನಾದರೂ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ನನಗೆ ಕೇಳ್ಬೋದು ಕಾಲ್ ಮಾಡಿ ಓಕೆ ಇದರಲ್ಲಿ ಅಂಡರ್ಲೈನ್ ಮಾಡ್ತೀನಿ ನೋಡಿ ಮಕ್ಕಳ ಈ ವರ್ಡ್ಗಳನ್ನು ಮಾತ್ರ ನೀವು ಹೆಚ್ಚು ಡಬ್ಳಿಯೋದಲ್ಲಿ ಬರೀಬೇಕು ಪ್ರದರ್ಶನ್ ವಿದ್ಯಾ ರಾಧೇಶ್ಯಾಮ್ ಫುಂಕ್ನೆ ಬಾವಜೂತ್ ಬಾವಝದ್ ಹಡ್ಡಿಯೋ ಕಂಕಲ್ ಸಮಯ ಲೆಕಿನ್ ಇದಿಷ್ಟು ವರ್ಡ್ಗಳನ್ನು ನೀವು ಏನು ಮಾಡಬೇಕು ಆ ಒಂದು ವರ್ಡನ್ನು ಫೈವ್ ಟೈಮ್ನಂತೆ ಎಷ್ಟು ನಾನು ಅಂಡರ್ಲೈನ್ ಮಾಡಿರೋದು ಅಂದರೆ ಈ ದಿನ ಮಾಡಿದಂಥ ಪಾಠದ ಅಂಡರ್ಲೈನ್ ಮಾಡಿಲ್ವಂಥ ವರ್ಡ್ಗಳನ್ನು ನೀವು ನನಗೆ ಫೈವ್ ಟೈಮ್ ಬರೆದ್ಬಿಟ್ಟು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿ ಮಕ್ಕಳ ಓಕೆನಾ ಬಾಯ್ ಚಿಲ್ಡ್ರನ್ ಇದರಲ್ಲಿ ಏನಾದರೂ ನಿಮಗೆ ಅರ್ಥ ಆಗಿಲ್ಲ ಅಂದರೆ ನಂಗೆ ಕಾಲ್ ಮಾಡಿ ಕೇಳ್ಬೋದು ನೆಕ್ಸ್ಟ್ ಜನ್ವರಿ ಫಸ್ಟಿಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಆವಾಗ ಮತ್ತೆ ಒಂದು ಸರಿ ನಾನು ರಿವಿಷನ್ ಮಾಡ್ತೀನಿ ಮಕ್ಕಳ ಓಕೆ ಬಾಯ್ ಮಕ್ಳ ಓಕೆ